ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರೋಕೆ ಕ್ರಿಯೇಟರ್ ಡಿ ಜೆ ನಗು. ವಿಷಯ ಏನಂದ್ರಪ್ಪ, ನಾ ಇವತ್ತು FL ಸ್ಟುಡಿಯೋದಾಗ ಡಿ ಜೆ ಮಿಕ್ಸಿಂಗ್ ಮಾಡೋಕ್ಕೆ ಪ್ಯಾಂಟ್ರಿನ ಹೆಂಗೆ ರೆಡಿ ಮಾಡೋದು ಅಂತೇಳಿ ತೋರಿಸತ್ತೀನಿ. ಅಂದ್ರೆ ನನಗೂ ಏನು ಪರ್ಫೆಕ್ಟ್ ಬರೋದಿಲ್ಲ, ಈಗ ಕಲ್ಕೋತೀನಿ. ಈ ಡಿ ಜೆ ಮಿಕ್ಸಿಂಗ್ನ್ಯಾಗ ಫೀಲ್ಡ್ನ್ಯಾಗ ನಾನು ಇನ್ನೂ LKG, ನನಗೂ ಪರ್ಫೆಕ್ಟ್ ಬರೋಂಗಿಲ್ಲ. ಈಗ ನಾನು ಕಲ್ಕೋತೀನಿ, ಹಂಗೆ ನಿಮಗೂ ಒಂದು ಸ್ವಲ್ಪ ತೋರಿಸೋನಂತೆ. ನಾ ಈಗ ಆಲ್ರೆಡಿ FL ಸ್ಟುಡಿಯೋ ಆ್ಯಪನ್ನು ಆನ್ ಮಾಡ್ಕೊಂಡಿನಿ. ಕ್ಯಾನ್ಸಲ್ ಹೋಗಿ ಹೊಳಿ ನೇಮ್ ಇಂತ ಆನ್ ಮಾಡ್ಕೋತೀನಿ ನೋಡ್ರಿ. ಇದೇ FL ಸ್ಟುಡಿಯೋ ಆ್ಯಪ್ ಆನ್ ಆಯ್ತು. MT BPM 120 ಐತಿ, ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಏನಪ್ಪ ಇವ ಕರೋಕೆ ಮಾಡೋದು ಬಿಟ್ಟು ಡಿ ಜೆ ಎಲ್ಲ ಮಾಡತ್ತಂತೇಳಿ ನಕ್ಕೋಬೇಡ್ರಿ. ಕರೋಕೆನೂ ಮಾಡ್ತೀನಿ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತವ, ಅದ್ರ ಸಂಬಂಧ ಮಾಡಿಲ್ಲ. ಸ್ವಲ್ಪ ಮಂದಿ ಅಣ್ಣಗಳು ಕಮೆಂಟು ಹಾಕಿದ್ರೆ, ಹೊಳಿ ಫೋನು ಮಾಡಿದರೆ ಕರೋಕೆ ಮಾಡಿರಿ ಅಂತೇಳಿ ಮಾಡ್ತೇವಣ್ಣ. ನಿಮ್ಗೇನಾರ ಹಂಗೆ ಅರ್ಜೆಂಟ್ ಬೇಕಂದ್ರೆ ನಂಗೆ ವಾಟ್ಸಪ್ಪಿಗೆ ಕಳಿಸ್ರಿ, ನಿಮಗೆ ಮಾಡಿಕೊಡ್ತೀನಿ. ಬಟ್ ಫ್ರೀ ಇದ್ರೆ ಮಾತ್ರ ಆಗಿಂದಾಗ ಮಾಡ್ತೀನಿ, ಫ್ರೀ ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆಕತಿ, ವೇಟ್ ಮಾಡಿರಿ, ಮಾಡಿಕೊಡ್ತೀನಿ. ಬರೀ ಹೆಂಗೆಂಗೆ ಏನೇನು ಸೆಟ್ ಮಾಡ್ಕೋ ಎಲ್ಲ ನೋಡೋಣ. ಪ್ಲಸ್ ಚಿಹ್ನೆ ಪ್ಲಸ್ ಐತಿ, ಪ್ಲಸ್ ಚಿಹ್ನೆ ಡ್ರಮ್ ಮುಂದೇನೈತಿ, ನನಗೂ ಇಂಗ್ಲೀಷ್ ಬರೋಂಗಿಲ್ಲ. ಇಲ್ಲಿ ಫಸ್ಟ್ ಐತಿ ನೋಡು, ನೋಡ್ಕೊಂಡ್ವಿ. ಕ್ಯಾನ್ಸಲ್ MT ಮೇಲೆ ಒಂದು ಸ್ವಲ್ಪ ಹತ್ತಿ ಕಿಡಿಬೇಕು. ಲೋಡ್ ಸ್ಯಾಂಪಲ್ ಬಂತ. ಈಗ ಫಸ್ಟ್ ಹಾರ್ಡ್ ಕಿಕ್ ತೋತೀನಿ. ಹಾರ್ಡ್ ಕಿಕ್ ಇದನ್ನು ಪೋಸ್ಟ್ ಸ್ಟೆಪ್ನೇ ಹಾಕೋಬೇಕು ಹಾರ್ಡ್ ಕಿಕ್. ನೋಡ್ಕೋರಿ, 1 3 ಇಲ್ಲಿಂತ 3 ಬಿಟ್ಟು 4 1 2 3 4 ಅದೇ ರೀತಿ 3 ಬಿಟ್ಟು ಹಾಕೊಂತ ಹೋಗೋದು. ಓಕೆ, ಹಾರ್ಡ್ ಕಿಕ್ ಆತ. ಬರೀ ಹೆಂಗೆ ಬಾರಿಸ್ತದೆ ನೋಡೋಣ. ಇದು ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ಫಸ್ಟ್ ವಿಡಿಯೋ ಮಾಡತ್ತೀನಿ, ಎಲ್ಲರೂ ಏನಾರು ತಪ್ಪು ಆದರೆ ಯಾರು ಬೈಬೇಡ್ರಿಪ್ಪ ಅಣ್ಣ, ತಪ್ಪಿದ್ರೆ ತಿದ್ದು ಹೇಳ್ರಿ, ತಿದ್ಕೋತೀನಿ. ಓಕೆ, ಈ ರೀತಿ ಬಾರಿಸೋದೈತಿ. ಅದ್ರ ಮೇಲೆ ಪ್ಲಸ್ ಮಾಡಿ ಎಡಿಟ್, ಪ್ಲಸ್ ಚಿಹ್ನೆ ಮೇಲೆ. ಈಗ ನೆಕ್ಸ್ಟ್ ಡೋಲಕ್ ಹಾಕೋದು. ಒಂದು ಸ್ವಲ್ಪ ಎಲ್ಲ ಸಿಗ್ಬೇಕಂದ್ರೆ ಲೇಟ್ ಆಗತ್ತೆ, ಬಟ್ ಸ್ಕಿಪ್ ಮಾಡ್ಲಂಗೆ ನೋಡ್ರಿ, ಅಂದರೆ ನಿಮಗೂ ಅರ್ಥ ಆಗತ್ತೆ ಯಾವುದೇ ಯಾವುದಿಲ್ಲ ಅಂತೇಳಿ. ಇದೆ ಮ್ಯಾಲೆ ಹಾರ್ಡ್ ಕಿಕ್ ಹಾಕ್ಯವಳ, ಅದ್ರ ಬಾಜು ಚಿಕಡೆ ಒಂದೊಂದು ಸೇಮ. 3 ಬಿಟ್ಟೆ 4 ಈ ಇಡುವೆ ನೋಡೋ ಮುಂದೆ ಚಲೋದೊಂದು ಹೆಡ್ಫೋನ್ ಹಾಕೋರಿ, ಅಂದರೆ ಕ್ಲಿಯರಾಗಿ ಸೌಂಡ್ ಕೇಳ್ತೈತಿ. ಹಂಗೆ ಆದ್ರೆ ಸೌಂಡ್ ಕರೆಕ್ಟಾಗಿ ಕೇಳೋಲ್ಲ. ನೋಡಿ ನೀ ಸಲ ಹೆಂಗೆ ಬರಿಸ್ತದಂತೆ. ಓಕೆ, ಮತ್ತೆ ಎಡಿಟ್ ಹೋಗಿ
ಪ್ರೆಸ್ಸು, ಈಗ ಗಂಟೆ ಹಾಕೊಂಡು ಗಂಟೆ ನೋಡ್ರಿ ಎಷ್ಟೆಷ್ಟು ಮನೆಗೆ ಹಾಕೋತಾನಂತ. ನೆಕ್ಸ್ಟ್ ಈಗೇನಪ್ಪ ಅಂದ್ರೆ ಮತ್ತೊಂದೇ ಡೋಲಕ್ ಹಾಕೊಂಡು ಬೇರೆ ಟೈಪ್ ದಯವಿಟ್ಟು ಹಿಡಿದೆ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡಿದ್ರೆ ಅಂದ್ರೆ ನಿಮಗೇನೂ ಅರ್ಥ ಆಗೋಲ್ಲ. ಈ ಎಪ್ಪೆ ಸ್ಟುಡಿಯೋದಾಗ ಒಂದು ಕಲತ್ರೆ ಸಾಕು, ನೀವು ಸ್ಟುಡಿಯೋಕ್ಕೆ ಹೋಗೋದೇ ಬೇಡ, ಇಲ್ಲೇ ಸಾಂಗ್ ಹೆಂಗೆ ಬೇಕು ಹಂಗೆ ಎಡಿಟ್ ಮಾಡ್ಕೋಬೋದು. ಅದಕ್ಕಂತೇಳಿ ನಾನು ಭಾಳ ಕಷ್ಟಪಟ್ಟು ಕಲೆ ಆತೀನಿ. ಜಸ್ಟ್ ಈಗ ಪ್ಯಾಂಟ್ರನ್ ಹೆಂಗೆಲ್ಲ ರೆಡಿ ಮಾಡೋದು ಅಂತೇಳಿ ಎಲ್ಲ ಕಲ್ಕೊಂಡೀನಿ, ಇನ್ನೂ ಪೂರ ಸಾಂಗ್ ಮಾಡಿಲ್ಲ. ಸಿಕ್ತ ಅಂತೂ ಇಂತೂ ಸಿಕ್ತ ಫಸ್ಟ್ನೇ ಮನೆಗೆ, ಫಸ್ಟ್ನೇ ಮನೆಗೆ ಒಂದು, ಇಲ್ಲಿಂತ್ರ ಎಂಟನೇ ಮನೆಗೆ ಒಂದು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಓಕೆ ನೋಡೋಣ ಈ ಸಲ ಹೆಂಗೆ ಹಾಕೈತಿ. ಸ್ವಲ್ಪ ಗಂಟೆ ಸೌಂಡ್ ಕಡಿಮೆ ಇಡೋಣ. ಗಂಟೆ ಸೌಂಡ್ ಜಾಸ್ತಿ ಕೇಳತ್ತೈತಿ. ಓಕೆ ಇದಿರಲಿ, ಈಗ ಫಸ್ಟ್ ಹ್ಯಾಟ್ ಹಾಕೋಣ, ಆಮೇಲೆ ನೋಡೋಣ ಹುಡುಕ್ತಾನೆ ಅದನ್ನು. ಈಗ ಮಾಡ್ಕೊತ ಅಂತರ ಹಿಡಿವೆ ತುಂಬ ಲೆಂತ್ ಆಕತಿ, ನೋಡೋಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ನಿಮಗೂ. ಹ್ಯಾಟ್ ಏನು ಪೋರ್ ಸ್ಟೆಪ್ ಒಳಗೆ ಹಾಕು ರೀ. ನೋಡ್ರಿ ಹೆಂಗೆ ಬರಿಸ್ತೈತಿ ಹ್ಯಾಟ್ ಹಾಕಿಂದ. ಇದೇನು ಸಿಂಪಲ್ ಅಷ್ಟೇ, ಇದಕ್ಕಿನ್ನೂ ಎಡಿಟಿಂಗ್ ಐತಿ. ಇನ್ನೂ ಒಂಥರ ಡೋಲಕ್ ಹಾಕ್ಬೇಕು, ಸಿಗ್ತಾ ಇಲ್ಲ, ನೋಡೋಣ ಹುಡುಕ್ತೀನಿ. ಸಿಕ್ತ ಹಾಕೊಂಡು ಇದನ್ನು ಎಷ್ಟು ಮನೆ ಬಿಟ್ಟು ಹಾಕ್ಬೇಕಪ್ಪ ಅಂದ್ರೆ ಏಳು ಮನೆ ಬಿಟ್ಟು ಎಂಟನೇ ಮನೆಗೆ ಹಾಕ್ಬೇಕು. ಫಸ್ಟ್ನೇದು ಒಂದು ನೋಡ್ಕೊರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಿಟ್ಟು ಎಂಟನೇದು. ಇಲ್ಲಿ ಎಷ್ಟು ಬಿಡ್ಬೇಕಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇದು. ಇಲ್ಲಿ ಇಲ್ಲಿಂತ್ರ ಮತ್ತು ಏಳು ಮನೆ ಬಿಟ್ಟು ಎಂಟನೇ ಮನೆಗೆ ಹಾಕ್ಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಈ ಥರ ಪ್ಯಾಂಟ್ರಿನ ಹಿಂದಿಯವರು ಮಾಡಿರ್ತಾರೆ, ಕನ್ನಡದಾಗ ಮಾಡೋದು ಕಡಿಮೆ ಮಾಡ್ತಾರೆ. ಬಟ್ ಈ ಥರ ಪ್ಯಾಂಟ್ರಿನ ಕಡಿಮೆ, ಇವೆಲ್ಲ ಹಿಂದಿ ಸಾಂಗಿಗೆ ಜಾಸ್ತಿ ಯೂಸ್ ಆಕ್ಕವೆ. ನಾನು ಏನೋ ಇರಲಿ ಅಂತೇಳಿ ಮಾಡತ್ತೇನೆ. ಎಲ್ಲರೂ ಏನಾರು ಮಿಸ್ಟೇಕ್ ಆದರೆ ಯಾರು ಬೈಬೇಡ್ರಿ, ನೋಡ್ರಿ ಹೆಂಗಾತ.
ನೆಕ್ಸ್ಟ್ ಇನ್ನೂ ಒಂದು ನಾಲ್ಕೈದು ಥರ ಗೊತ್ತದ ನನಗೆ, ನೆಕ್ಸ್ಟ್ ವಿಡಿಯೋದಾಗ ಅವ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಒಂದ್ಸಲ ಚೆಕ್ ಮಾಡೋಣ. ಬಿ ಪಿ ಎಮ್ ನೋಡಿರಿ 120 ಐತಿ. ನೀವು ಸಾಂಗ್ ಹಾಕೋ ಮುಂದೆ ಆ ಸಾಂಗಿನ ಬಿ ಪಿ ಎಮ್ ಚೆಕ್ ಮಾಡಿ ಅದಕ್ಕೆ ಎಷ್ಟು ಬಿ ಪಿ ಎಮ್ ಬೇಕು ಅಷ್ಟು ಇಟ್ಕೋಬೋದು. ಅದು ಎಷ್ಟು ಬಿ ಪಿ ಎಮ್ ಇರ್ತೈತೆ ಇದನ್ನೂ ಅಷ್ಟೇ ಇಟ್ಕೋಬೇಕು ನೋಡಿ. ಈ ಥರ ಬಾರಿಸ್ತತಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಾಗ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಭಾಳ ಲೆಂತ್ ಆಗತ್ತೈತಿ. ಬಾಯ್. ಏನಾರ ಅರ್ಜೆಂಟ್ ಏನಾರ ಕರೋಕೆ ಅದು ಬೇಕಂದ್ರೆ ಇಲ್ಲಿ ಬರೋ ನಂಬರಿಗೆ ಕಾಲ್ ಮಾಡಿರಿ. ನಾನು ಫ್ರೀ ಆದೆ ಅಂದರೆ ಗ್ಯಾರಂಟಿ ನಿಮಗೆ ಮಾಡಿ ಹಾಕ್ತೀನಿ. ಕೆಲವು ಮಂದಿಗೆ ಆಲ್ರೆಡಿ ನಾ ಕರೋಕೆ ಯೂಟ್ಯೂಬ್ ಚಾನಲ್ಗೆ ಹಾಕೋದು ಬಿಟ್ಟಿಂದ ಎಷ್ಟೋ ಮಂದಿಗೆ ಮಾಡಿ ಹಾಕೀನಿ. ಯಾರಿಗೆ ಮಾಡಿ ಹಾಕಿಲ್ಲ ಅವ್ರು ಬೇಜಾರಾಗಬೇಡ್ರಿ, ಮತ್ತು ನಾ ಟೈಮ್ ಸಿಕ್ತಂದ್ರೆ ಮಾಡಿ ಹಾಕಿರ್ತೀನಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ನಮಸ್ಕಾರ.